ನಮಸ್ತೆ ಗೆಳೆಯರೆ, ನೋಡಿ ನಮ್ಮ ಭಾರತೀಯ ಆಟಗಳಾಗಲಿ ವಿಶ್ವದ ಯಾವುದೇ ಒಲಿಂಪಿಕ್ ಆಟಗಳಾಗಲಿ ಸಾಮಾನ್ಯವಾಗಿ ನಾವು ವೃತ್ತವನ್ನು ಗಮನಿಸುತ್ತೇವೆ, ಭೂಮಿಯನ್ನು ಪ್ರತಿನಿಧಿಸುತ್ತೇವೆಲ್ಲ. ಈ ಕೇರಮ್ಮಲ್ಲಿ ಮಧ್ಯದಲ್ಲಿ ಸೂರ್ಯ, ಒಂದೊಂದು ಕಡೆಯವರಿಗೆ ನವಗ್ರಹಗಳು, ನೋಡಿ ಅವ್ರಿಗೊಂಬತ್ತು ನಮಗೊಂಬತ್ತು, ಕರೆಕ್ಟಾಗಿ 18 ಮಾನಗಳು, ಪ್ರತಿಯೊಬ್ಬರಿಗೂ ಒಂದೊಂದು ನವಗ್ರಹ. ಅಂದರೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಕಾನ್ಸೆಪ್ಟ್. ಎಲ್ಲದರಲ್ಲೂ ಈ ಖಗೋಳ ಲೆಕ್ಕಾಚಾರಗಳೇ ಇದೆ. ನೀವೆಲ್ಲ ಜ್ಯೋತಿಷ್ಯ ಅಂತ ತಪ್ಪು ತಿಳ್ಕೊಬೇಡಿ, ಖಗೋಳ ಶಾಸ್ತ್ರನೇ ಜ್ಯೋತಿಷ್ಯ. ಜ್ಯೋತಿಷ್ಯದಲ್ಲಿ ಕೆಟ್ಟ ಹೆಸರು ಬಂದಿರೋದು ಹೋರಾಶಾಸ್ತ್ರದಲ್ಲಿರುವ ಯಾವುದೋ ಒಂದು ಒಂದು ಅಂಶ, ಅದು ಒಂದು ಏನು ಮಧ್ಯದಲ್ಲಿ ಡೆವಲಪ್ ಆದ ಒಂದು ಊಹನಾ ಸಿದ್ಧಾಂತದಿಂದ ಭವಿಷ್ಯ ಹೇಳುವ ಒಂದು ಸಿದ್ಧಾಂತವನ್ನು, ಅದು 560,001 ಅಂಶ ಅಷ್ಟೇ ಜ್ಯೋತಿಷ್ಯದಲ್ಲಿ, ಮಿಕ್ಕಿರೋದೆಲ್ಲ ಖಗೋಳ ಸಿದ್ಧಾಂತ. ಆಟಗಳಲ್ಲೂ ನೀವು ಖಗೋಳ ಶಾಸ್ತ್ರವನ್ನು ನೋಡ್ಬೋದು. ನೋಡಿ ಕೇರಮ್ಮಲ್ಲಿ ಆಗಲಿ, ಕ್ರಿಕೆಟಲ್ಲಿ 6-6 ನೋಡಿ, ಆರು ಬಾಲು ಒಂದು ಓವರ್ಗೆ, ಅಂದರೆ ಕರೆಕ್ಟಾಗಿ 6 ಯಾಕೆ ಋತುಗಳು, 12 ಪ್ಲೇಯರ್ಸು, 11+1 ಯಾಕೆ, ಹಾಂ ಯಾಕೆ ಈ ರೀತಿ ಲೆಕ್ಕಾಚಾರಗಳು. ಬೌಂಡ್ರಿ ಅಂದರೆ 6-4 ಯಾಕೆ ಹತ್ತಿರಬಾರ್ದಾಗಿತ್ತು ಬೌಂಡ್ರಿಗೆ, ಹೀಗೆ ಈ ಲೆಕ್ಕಾಚಾರಗಳೇ ತುಂಬ ಸೇರಿ. ಗಾಲ್ಫ್ ನೋಡಿ, 72 ನಾಡಿಗಳಿದೆ ನಮ್ಮಲ್ಲಿ, 72 ಶಾರ್ಟ್ಸು, 18 ರಂಧ್ರಗಳು, ಅದರಲ್ಲೂ ನೋಡಿ ಎಲ್ಲ 9 ಇದರ ಭಾಗಗಳೇ ಬರುತ್ತೆ. ಹೀಗೆ ಇವೆಲ್ಲ ಖುಷಿಯಾಗುತ್ತೆ. ಯಾವುದೇ ಆಟ ತಗೊಳ್ಳಿ, ಒಂದೇ ಒಂದು ಸರಿಸಂಖ್ಯೆ ಇರೋ ಆಟ ತೋರಿಸಿ. 8 ಸಿದ್ಧಾಂತದಲ್ಲಿ ಆಗಿದೆ ಚೆಸ್ ಆಟ, ಅದು ಮಲ್ಟಿಪ್ಲಿಕೇಶನ್ನೇ, ಹೂವಿನ ಸಿದ್ಧಾಂತ. 1, 2, 4, 8, 16, 32, 64 ಹೋಲುಗಳು. ಹೀಗೆ ಪ್ರತಿಯೊಂದು ಆಟದಲ್ಲೂ ನೀವು ನೋಡಿ, ಇದೇ ಖಗೋಳ ಸಿದ್ಧಾಂತ ಇದೆ ವಿನ ಯಾವುದೊಂದು ದಶಮಾಂಶ ಇಲ್ಲ. ದಶಮಾಂಶ ಅಂದರೆ ನೋಡಿ, ಹೀಗೆ ಯೋಚನೆ ಮಾಡ್ತಾ ತುಂಬ ಖುಷಿಯಾಗುತ್ತೆ. ಈ 4 ಹೋಲುಗಳು ಕೇರಮ್ಮ, ಚತುರಸ್ರ, ಚತುರ್ಭುಜ ವಿಷ್ಣು ನೋಡಿ, ವಿಷ್ಣು ಚತುರ್ಭುಜ, ವಿಷ್ಣು ಅಂದರೆ ಚೌಕ ಅನ್ನೋ ಥರ. ಚತುರ್ಭುಜಂ ಶುಕ್ಲಾಂ ಭರದರಂ ವಿಷ್ಣುಂ ಚತುರ್ಭುಜಂ, ಹೀಗೆ ಯಾಕೆ ಎಲ್ಲವನ್ನು ಮೂಢ ಮೌಢ್ಯ ಅನ್ನಬಾರದು. ಹೀಗೆ ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ನೀವಿನ್ನೂ ಬಿಲಿಯರ್ಡ್ಸ್ ನೋಡಿ, ಅದು ಅಷ್ಟೇ, ಆ ಬಣ್ಣಗಳು ಕೂಡ ಖಗೋಲಕ್ಕೆ ಹೊಲತ್ತಲ್ಲ. ಹೀಗೆ ಒಂದು ನಿಮಿಷ ಈ ಕಾಯಿ ನೋಡಿದ್ಬೇಡಿ. ನಮ್ಮ ಕರೋನಾ ವೈರಸ್ ಕೂಡ ನೋಡಿ ಗೋಲಾಕಾರದಲ್ಲಿದೆ, ಅದರ ಮೇಲೆ ಮುಳ್ಳು ಮುಳ್ಳಿದೆ. ಹೀಗೆ ಪ್ರತಿಯೊಂದು ಪ್ಯಾರಾಬೋಲಾ, ಹೈಪರ್ಬೋಲಾ ನೋಡಿ, ಆ ಧೂಮಕೇತುಗಳು ಬರುತ್ತೆ, ಬಾಲಂಗೋಚಿ ಸಮೇತ ಬರುತ್ತೆ. ಕ್ಯಾಮ್ರಾ ಇಟ್ಕೊಂಡು ಒಂದು ನಿಮಿಷ ಕಾನ್ಸಂಟ್ರೇಟ್ ಮಾಡೋಣ ಆಟದಲ್ಲಿ. ಹಾಂ,
ಮಲ್ಲಿಕಾರ್ಜುನ ಜೆ ರಾಮು ರಾಥೋಡ್ ಕ್ಯಾ ರೇ ಕ್ಯಾ ಚಾಹಿಯೇ ಯೇ ಲಗಾ ದೋ ಇಲ್ಲಿ ಕೂಡ ಲಾಕ್ಡೌನ್ ಇದೆ ಫುಲ್ ಸ್ಟ್ರಿಕ್ಟ್ ಲಾಕ್ಡೌನ್ ಬಿಡಿ ಇಲ್ಲಿ ಯಾರು ಒಳಗೆ ಬರೋಂಗಿಲ್ಲ ಹೊರಗೆ ಹೋಗೋಂಗಿಲ್ಲ ತುಂಬ ಅಲ್ಲಿ ಕೂಡ ಲಾಕ್ಡೌನ್ ಇದೆ ಆ್ಯಕ್ಚುಲಿ ಲಾಕ್ಡೌನ್ನ ನಾವು ಯಾರು ಅಲ್ಲಗಿಳಿಬಾರ್ದು ಪರಿಣಾಮಗಳು ಪರಿಸ್ಥಿತಿಗಳಿಂದ ಏನಂದರೆ ಗೌರ್ಮೆಂಟ್ ಕಂಪ್ಯಾರಿಟಿವ್ ರೂಲ್ಸ್ ಅಂತ ಬರುತ್ತೆ ಒಂದು ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದೆ ಇನ್ನೊಂದು ಸರ್ಕಾರ ಡೀಲ ಬಿಟ್ಟಿದೆ ನೋಡಿ ಇವಾಗ ಕೆಲವು ಸರ್ಕಾರಗಳಿಗೆ ತುಂಬ ಸ್ಟ್ರಿಕ್ಟಾಗಿ ಪ್ರತಿಯೊಬ್ಬರಿಗೂ ಟೈಮಲ್ಲಿ ಬೆಡ್ ಸಿಕ್ಕಿಬಿಡುತ್ತೆ ಅರ್ಧ ಗಂಟೆ ಒಳಗೆ ಬೆಡ್ ಸಿಗಬೇಕು ಅಂತ ಒಂದು ಸರ್ಕಾರ ಹೇಳುತ್ತೆ ಹಂಗೆ ಯಾಕೆ ಎಲ್ಲ ಮಾಡಬಾರ್ದು ಅಂತ ಯಾಕೆ ಜನ ಆಕ್ರಂದನಕ್ಕೆ ಹೋಗೋಂಗೆ ಮಾಡೋದು ಅಂತ ಈ ಇವನ್ನೆಲ್ಲ ತಿಳ್ಕೊಂಡ್ರೆ ಏನು ತೊಂದರೆ ಇಲ್ಲ ನೋಡಿ ನಾವು ರಾಜಕೀಯ ಪಕ್ಷ ಇವನ್ನೆಲ್ಲ ಎಲೆಕ್ಷನ್ ಆದಮೇಲೆ ಬಿಟ್ಬಿಡ್ಬೇಕು ಯಾವುದೇ ಮಂತ್ರಿ ತಪ್ಪು ಮಾಡಿದ್ರೆ ಅಥವಾ ಜನರನ್ನ ಉಲ್ಲಂಘಿಸಿದ್ರೆ ಹೇಳೋ ಧೈರ್ಯ ಬರಬೇಕು ವಿನ ಹೇಳಿದ ತಕ್ಷಣ ಪಕ್ಷ ವಿರೋಧಿ ಇವೆಲ್ಲ ಅನ್ಕೋಬಾರ್ದು ಅದು ದೇಶದ ಅವನತಿಗೆ ಕಾರಣ ಆಗುತ್ತೆ ಎಲ್ಲ ಹೇಳೋದಕ್ಕೆ ಎಲ್ಲರೂ ಬಾಯಿ ಮುಚ್ಚಿಬಿಡೋದು ಅಯ್ಯೋ ಒಂದು ಅವೆಲ್ಲ ತಪ್ಪಾಗುತ್ತೆ ಯಾರೇ ಆಗಿರಲಿ ನಿಮ್ಮ ಪಕ್ಷ ಅವರ ಪಕ್ಷ ಅನ್ನೋದು ಎಲೆಕ್ಷನ್ ಆದಮೇಲೆ ಬಿಟ್ಬಿಡ್ಬೇಕು ಯಾರೇ ತಪ್ಪು ಮಾಡಿದ್ರು ಹೇಳಬೇಕು ಯಾರೇ ಒಳ್ಳೇದು ಮಾಡಿದ್ರು ಹೊಗಳ್ಬೇಕು ಇದನ್ನು ಬಿಟ್ಟು ನೀವು ಹಿಂಗೆ ಮಾಡಿದ್ರೆ ಆಗತ್ತಾ ಇವಾಗ ಯಾರೋ ಒಬ್ಬರು ಬರೆದಿದ್ದ ಒಬ್ಬ ತುಂಬ ಖುಷಿ ಆಯಿತು ಏನು ನನ್ನ ಮಗನ ಹೆಸರು ಸಿಸ್ಟಮ್ ತುಂಬ ಖುಷಿ ಆಯ್ತು ನನಗೆ ಆ ಮಾತು ಕೇಳಿ ಅವನು ಬರೆದಿದ್ದಾನೆ ನನ್ನ ಮಗನ ಹೆಸರು ಸಿಸ್ಟಮ್ ಆ ಸಿಸ್ಟಮ್ಮು ತುಂಬ ಕೆಟ್ಟು ಹೋಗಿದ್ದಾನೆ ದಾರಿ ತಪ್ಪಿದ್ದಾನೆ ಅವನನ್ನು ಬೇಗ ದಾರಿಗೆ ತನ್ನಿ ನಿಮಗೆ ಸಿಕ್ಕಲ್ಲಿ ಬುದ್ಧಿ ಹೇಳಿ ಸಿಸ್ಟಮ್ ಅನ್ನೋನು ಹದಗೆಟ್ಟಿದ್ದಾನೆ ಮನೆಯಲ್ಲಿ ಎಲ್ಲ ತುಂಬ ಬೇಜಾರಾಗಿದ್ದಾರೆ ಸಿಸ್ಟಮ್ನ ಮನಸ್ಸಲ್ಲಿಟ್ಕೊಂಡು ನನ್ನ ಮಗ ತುಂಬ ಬೇಜಾರು ನನ್ನ ಮಗನ ನಡತೆಯಿಂದ ಬೇಜಾರಾಗಿದ್ದಾರೆ ತುಂಬ ಚೆನ್ನಾಗಿದ್ದ ಮೊದಲು ಈ ರೀತಿ ಬರೆದಿದ್ರೆ ಎಷ್ಟು ಖುಷಿ ಆಯಿತು ಇವೆಲ್ಲ ಆರ್ಟಿಕಲ್ಸನ್ನು ನೋಡಿದ್ರೆ ಜನಗಳ ಫೀಲಿಂಗ್ಸ್ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ನೋಡಿ ಹೋಗಲಿ ಸಿಸ್ಟಮ್ನ ಮನೆಯಿಂದ ಹೊರಗೆ ಹಾಕೋಣ ಅಂದರೆ ಅದು ನಮ್ಮ ಮಗ ಅವನು ಬಿಟ್ಟು ಕೊಡಲಾಗುವುದಿಲ್ಲ ಅವನು ಪ್ರಾಣಕ್ಕೆ ತೊಂದರೆ ಆಗದಂಗೆ ಒಂದು ಎರಡು ಏಟು ಹೇಳಿ ಬುದ್ಧಿ ಹೇಳಬೇಕಾದ್ರೆ ಹಿಂಗೆಲ್ಲ ಬರ್ಕೊಂಡಿದ್ದಾನೆ ಫೇಸ್ಬುಕ್ಕಲ್ಲಿ ಎಷ್ಟು ಚೆನ್ನಾಗಿತ್ತು ಅವನ ಫೀಲಿಂಗ್ಸು ನಂದೇ ಸಿಸ್ಟಮ್ ಅದು ನನ್ನ ಮಗ ಅವನು ಕೆಟ್ಟಿದ್ದಾನೆ ಮಾತು ತಪ್ತಾ ಇದ್ದಾನೆ ಅಮ್ಮ ತರಕಾರಿ ತಗೊಂಬ ಅಂದರೆ ಅದರಲ್ಲೂ ದುಡ್ಡು ತಗೋತಾನೆ ನಿಮ್ಮ ಹತ್ರ ಹೇಳಬಾರ್ದು ಅವನು ಡ್ರಗ್ಸ್ ತಗೋತಾ ಇದ್ದಾನೆ ಅಂತ ಬರೆದಿದ್ದಾನೆ ಅಂದರೆ ಈ ಮಾತಲ್ಲಿ ಏನೋ ಒಂಥರ ಎಷ್ಟು ಚೆನ್ನಾಗಿ ಒಬ್ಬ ತನ್ನ ಭಾವನೆಗಳನ್ನು ಇವಾಗ ಮನೆಯಲ್ಲಿ ಎಲ್ಲರಿಗೂ ಅನಾರೋಗ್ಯ ಆಗಿದೆ ನಮ್ಮ ಸಿಸ್ಟಮ್ಗೆ ಅದ್ರ ಬಗ್ಗೆ ಬಿದ್ದೇ ಇಲ್ಲ ನನ್ನ ಮಗ ಅವನು ತುಂಬ ಪ್ರೀತಿಯಿಂದ ಸಿಸ್ಟಮ್ ಅಂತ ಹೆಸರಿಟ್ಟೆ ಎಂಥ ಮಾತುಗಳಿವೆಲ್ಲ ಎಷ್ಟು ಖುಷಿಯಾಗುತ್ತೆ ಇಂಥವೆಲ್ಲ ಬರವಣಿಗೆಗಳು ಓದಿದ್ರೆ ಇದನ್ನು ಅಪಾರ್ಥ ಮಾಡ್ಕೋಬಾರ್ದು ಅವನು ಈ ಪಕ್ಷದ್ವೇಷಿ ಎಲ್ಲರಿ ಪಕ್ಷದ್ವೇಷಿ ಕಣ್ಣು ಮುಂದೆ ತಪ್ಪು ನಡೀತಾ ಇದ್ರೆ ಪಕ್ಷದ್ವೇಷಿ ಎಲ್ಲಿಂದ ಇವೆಲ್ಲ ಥಿಂಕ್ ಮಾಡಬೇಕು ಇದು ದೊಡ್ಡ ಸ್ಥಿತಿ ಇರಬೇಕು ನಮ್ಮಲ್ಲಿ ಇನ್ನೊಂದು ಕಡೆ ಅಜ್ಞಾನದ ಪರಮಾವಧಿಯಾದ ಹೆಣ್ಣ ನಿಂದಕರ ಕಾಟ ಹೆಂಗೆ ಹೆಂಗೆ ಬುದ್ಧಿ ಹೇಳೋದು ಇನ್ನೊಂದು ಕಡೆ ಏ ನಿಮ್ಮ ಹತ್ರ ಇವತ್ತೊಂದು ಒಳ್ಳೆ ವಿಚಾರ ಹೇಳಬೇಕು ಅಂತ ಅಂದ್ಕೊಂಡ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ಲು ಈ ನಟರು ಮತ್ತು ಅಭಿಮಾನಿಗಳು ಇವರದ್ದು ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಈ ಕತೆ ತುಂಬ ಚೆನ್ನಾಗಿದೆ ಈ ಅಭಿಮಾನಿಗಳು ಹನುಮಂತ ಇದ್ದಂಗೆ ಇರಬೇಕು ನಟ ರಾಮ ಇದ್ದಂಗೆ ಇರಬೇಕು
ರಾಮಾಂಜನೇಯರ ಸಂಬಂಧ ಅಂತ ಇಟ್ಕೊಳ್ಳೋಣ. ಆದರೆ ಇಲ್ಲಿ ಆಗ್ತಾ ಇರೋದು, ನಿಮ್ಗೆ ಗೊತ್ತಾ, ರಾಮಾಂಜನೇಯ ಯುದ್ಧ ಅಂತ ಒಂದು ನಡೆಯುತ್ತೆ. ತುಂಬ ಚೆನ್ನಾಗಿದೆ ಅದೊಂದು ಕಥಾ ಪ್ರಸಂಗ, ತುಂಬ ಚೆನ್ನಾಗಿದೆ. ಅದನ್ನು ಪಿಕ್ಚರು ಬಂದಿದೆ ಕನ್ನಡ, ರಾಮಾಂಜನೇಯ ಯುದ್ಧ. ಅದರಲ್ಲಿ ಒಬ್ಬ ರಾಜ ಆಕಾಶ ಯಾನದಲ್ಲಿ ಹೋಗಬೇಕಾದ್ರೆ ಒಂದು ಪಾನ್ ತಿಂದು ಉಗುಳ್ತಾನೆ. ಅದು ಹೋಗ್ಬಿಟ್ಟು ಒಬ್ಬ ರಾಜನ ಕೆಳಗಡೆ ಒಬ್ಬ ಗಂಧರ್ವನ ಮೇಲೆ ಬೀಳುತ್ತೆ. ಅವನು ಆ ರಾಜನ ವಿರುದ್ಧ ದಾವೆ ಹಾಕ್ತಾನೆ. ರಾಮ ಅವನನ್ನು ಶಿಕ್ಷೆ ಮಾಡಲು ಹೋದಾಗ ಅವನು ಬಂದು ಹನುಮಂತನ ಹತ್ರ ಆಶ್ರಯ ಪಡಿತಾನೆ. ನನಗೆ ಗೊತ್ತಿರಲಿಲ್ಲ, ನೋಡಿದೆವು ಆಗಿರೋ ಘಟನೆ, ನೀನೇ ಕಾಪಾಡಬೇಕು ಅಂದರೆ ಹನುಮಂತ ರಕ್ಷಣೆಗೆ ನಿಂತ್ಕೋತಾನೆ. ರಾಮನ ಎದುರುಗಡೆನೇ ರಕ್ಷಣೆಗೆ ಹನುಮಂತ ನಿಂತ್ಕೋತಾನೆ. ರಾಮನ ಅಭಿಮಾನಿ, ಎದೆಯಲ್ಲಿ ರಾಮ ಅಲ್ಲದೆ ಬೇರೆ ಇಲ್ಲದೆ ಇರೋವಂಥ ಹನುಮಂತ ಅದು. ನಿಮಿಷ ರೀ, ಗೇಮ್ ಕ್ಲೋಸ್ ಆಗ್ತದೆ. ಅಯ್ಯೋ, ಓಕೆ, ಅದನ್ನು ಕ್ವೀನ್ ತಕೋ. ಎಷ್ಟು ಚೆನ್ನಾಗಿದೆ ನೋಡಿ, ರಾಮ ಎಷ್ಟು ರಾಮನ ಭಕ್ತ ಹನುಮಂತ ಅಂದರೆ, ಈ ಜಗತ್ತಿನಲ್ಲಿ ಯಾವ ಅಭಿಮಾನಿನೂ ಅವನ ನಾಯಕನಿಗೆ ಅಷ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಅವನು ಕೂಡ ರಾಮನ ಆಣೆಗೂ ನಿನ್ನನ್ನು ನಾನು ಬಚಾವ್ ಮಾಡ್ತೀನಿ ಅಂತ ಹೇಳಿದ ನಂತರ ಅವನು ಹೇಳ್ತಾನೆ ರಾಮನಿಂದನೇ ಬಚಾವ್ ಮಾಡಬೇಕು ಅಂತ. ಆವಾಗ ಆಣೆ ರಾಮನಿಗಿಂತ ಹೆಚ್ಚಾಗಿ ಕಾಡುತ್ತೆ ಹನುಮಂತನಿಗೆ, ಮತ್ತು ನ್ಯಾಯನೂ ಇರುತ್ತೆ. ಹಾಗಾಗಿ ಅವನು ರಾಮನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಹೆಂಗೆ ಯುದ್ಧ ಅಂದರೆ, ರಾಮ ಬಾಣ ಬಿಟ್ಟರೆ ಇವನು ಪ್ರತಿ ಬಾಣ ಬಿಡೋದಿಲ್ಲ, ಎದೆಯೊಡ್ಡುತ್ತಾನೆ, ರಾಮರಾಮ ಅಂತ ನಿಂತ್ಕೋತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ನಿಮ್ಮ ಚಟನಟ ಅಭಿಮಾನಿ ನೀವಿರ್ಬೋದು, ಅವನು ತಪ್ಪು ಮಾಡಿರೋದೇನೋ ಜೂಜ್ ಆಡಿಸೋದು, ಆವಾಗ ನೀವು ಹನುಮಂತನ ರೀತಿಯಲ್ಲಿ ಏ ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ನಿಮ್ಮ ಅಭಿಮಾನಕ್ಕೆ ಭಂಗ ಬರೋದಿಲ್ಲ. ಅದು ಮಾಡದೆ ನೀವೆಲ್ಲ ಇವರೆಲ್ಲ ಮಾಡಿದ್ದು ಏನು ಗೊತ್ತಾ, ಹೆಣ್ಣ ನಿಂದನೆ. ರಾವಣರಾಗ್ಬಿಟ್ರು, ರಾವಣರಾಗಿ ವಿಕೃತ ಮೆರೆದ್ರು. ಅದರ ಪರಿಣಾಮ ಇಬ್ಬರು ಅನುಭವಿಸ್ತಾ ಇದ್ದಾರೆ, ನೀವು ಅಭಿಮಾನಿಸುವ ವ್ಯಕ್ತಿ ಮತ್ತು ನೀವು ಇಬ್ಬರು ಅನುಭವಿಸ್ತೀರಿ ಇದರ ಪರಿಣಾಮ. ಇದು ವಿಚಾರಧಾರೆ. ಈ ರೀತಿ ಮಾಡೋದು ಬಿಟ್ಟು ನೀವು ಎಷ್ಟು, ನೀವು ಆ್ಯಕ್ಚುಲಿ ಈ ಸರ್ಕಾರ FIR ಅಂದ್ರೆ ಏನು ಗೊತ್ತಾ, ಒಂದು ಕಡೆ ಸರ್ಕಾರ, ಒಂದು ಕಡೆ ತಪ್ಪು ಮಾಡಿದ ವ್ಯಕ್ತಿ ಅಂತ. ಇದರಲ್ಲಿ ಒಂದು ಕಡೆ ಪ್ರಜೆಗಳು, ಜನರು, ಇನ್ನೊಂದು ಕಡೆ ತಪ್ಪು ಮಾಡಿದ ವ್ಯಕ್ತಿ. ಹೀಗೆ ಸಿಕ್ಕಾಕೊಂಡ್ಬಿಟ್ರಿ ನೀವೆಲ್ಲ ಜನಗಳನ್ನು ನೋಯಿಸ್ಲಿಕ್ಕೆ ಹೋಗಿ ಆದ ದುಷ್ಪರಿಣಾಮ. ತಪ್ಪು ಅಂದರೆ ತಪ್ಪು, ಅದು ಜೂಜು, ಅದು ಯಾರು ಮಾಡಿದ್ರೆ ತಪ್ಪು, ನಿಮ್ಮ ಅಭಿಮಾನಕ್ಕೂ ಇದಕ್ಕೂ ಏನು ಸಂಬಂಧ ಹೇಳಿ. ಹೀಗಿರುವಾಗ ಮಾಡಿದ್ರಿ, ಇಷ್ಟೆಲ್ಲ ಆದಮೇಲೆ ಎಷ್ಟು ಹೆಣ್ಣನಿಂದನೇ. ಇವಾಗ ಇನ್ನೂ ಸೀರೀಸಲ್ಲಿ ಬರುತ್ತೀರಿ. ಆ ಶ್ರೀನಾಥ ಗೌಡ ಅನ್ನೋನು ಮಾಡಿರೋವಂಥ ದುಷ್ಟ ಹೆಣ್ಣನಿಂದನೇ ನೀವೇನು 0.1% ಅಷ್ಟೇ ನೋಡಿರೋದು. ಅದೊಂದು ದುರುಳತನ, ಪರಮ ದುರುಳತನ, ದುರ್ಮಾರ್ಗತನ ತೋರಿಸ್ಬಿಟ್ಟಿದ್ದಾನೆ. ಹೋಗ್ಲಿ, ಹಾಕ್ಬಾರ್ದು ಜನ ಅದನ್ನು ಕರ್ಕಶವನ್ನು ಕೇಳಿಸ್ಕೊಳಕ್ಕಾಗಲ್ಲ ಅಂದರೆ, ಇನ್ನು ತನ್ನನ್ನು ಸಮರ್ಥಿಸ್ಕೊಳಕ್ಕೆ ಹೋಗಿ ಇನ್ನಷ್ಟು ಗುಣಿಗೆ ಬೀಳ್ತಾನೆ. ಇವನು ಆ ಚಟನಟನ ಸ್ನೇಹಕ್ಕೆ ಬಂದು ತಾನು ಗುಣಿಗೆ ಬಿದ್ದದ್ದು. ಈ ರೀತಿ ಕರ್ನಾಟಕ ಇವಾಗ ಆ್ಯಕ್ಚುಲಿ 90% ಕಂಟ್ರೋಲಿಗೆ ಬಂದಿದ್ದಾರೆ. ಇವರು ನಿನ್ನೆ ಒಂದು ಆಡಿಯೋ ಹಾಕಿದ್ದೆ ನೋಡು, 10 ಲಕ್ಷ ಅಭಿಮಾನಿಗಳಿದ್ದಾರೆ ಅಂತ ಹೆದರಿಸಿ ಎಲ್ಲರನ್ನು ಮೂಲೆಗುಂಪು ಮಾಡಿದ್ರು. ಅವ್ರ ಹತ್ರ 22 ಲಕ್ಷ ಇದ್ದೀವಿ ಅಂದರು. ಅವ್ರ ಹತ್ರ ಒಬ್ಬಂಟಿ ನಿಂತ್ಕೊಂಡ, ಯಾಕೆ ಆ ಹನುಮ ರಾಮರೇ ಪ್ರೇರಣೆ ಅವ್ರ ಹತ್ರನಿಗೆ ನಿಂತ್ಕೊಂಡ. ಏನಾಯ್ತು, ಇದೇ ಅಹಂಕಾರ ಬಿಟ್ಟು ದೇಶಭಕ್ತಿಗೆ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ತಲೆ ಹರಟೆ ಮಾಡೋದು ಬಿಟ್ಟು ಏನು ಇನ್ಫ್ಲೂಯೆನ್ಸು, ಏನು ಮಾಡಿದ್ರು ಏನು ನಡೆಯಲ್ಲ ರೀ. ಅವ್ರ ಹತ್ರ ಪ್ರಾಣ ಕೊಡೋಕ್ಕೂ ಸಿದ್ಧ ಆಗಿಬಿಟ್ಟಿದ್ದಾನೆ, ಜೈಲಲ್ಲಿ ಅರೆಸ್ಟ್ ಆಗೋಕ್ಕೂ ಸಿದ್ಧ ಆಗಿದ್ದಾನೆ, ಸತ್ಯ ಒಂದೇ ಮೆಟ್ಟಿಲಾಗಿ ನಿಂತಿದ್ದಾನೆ.
ಏನು ಮಾಡೋಕ್ಕೆ ಸಾಧ್ಯ ನೀವು? ಸಂವಿಧಾನ ಅಂತೂ ತಪ್ಪಿಲ್ಲ, ಸಂವಿಧಾನ ಪರ್ಫೆಕ್ಟ್ ಇದೆ. ಸಂವಿಧಾನ ಎಷ್ಟು ಪರ್ಫೆಕ್ಟ್ ಇದೆ ಅಂದರೆ, ಅನ್ಯಾಯವನ್ನೇ ನ್ಯಾಯದ ಪುಸ್ತಕದಲ್ಲಿದ್ದರೆ ಆ ಅನ್ಯಾಯ ಅಂತ ತಿಳಿಸಿಕೊಟ್ಟ ವ್ಯಕ್ತಿ ಆ ನ್ಯಾಯದ ಪುಸ್ತಕದಿಂದ ಆ ಅನ್ಯಾಯವನ್ನು ಸರಿಪಡಿಸ್ಬೋದು. ಇದು ನಮ್ಮ ಸಂವಿಧಾನದ ಪವಿತ್ರತೆ. ಫಾರ್ ಎಕ್ಸಾಂಪಲು, ಇವಾಗ ಪ್ರಾಣಿ ಬಲಿ, ವೃಕ್ಷ ಒಡೆಯೋದು, ಇದು ಅನ್ಯಾಯ, ಇದನ್ನು ಅನ್ಯಾಯ ಅಂತ ಸಿದ್ಧ ಮಾಡಿ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು. ವೃಕ್ಷಗಳಿಗೂ ಜೀವಿಸುವ ಹಕ್ಕಿದೆ, ಅವುಗಳನ್ನು ಕಡಿಬಾರ್ದು, ಪ್ರಾಣಿಗಳನ್ನು ದೇವ್ರ ಮುಂದೆ ಕಡಿಯೋದು ಮೂಢನಂಬಿಕೆ, ಈ ರೀತಿ ಎಲ್ಲ ಬಂತು. ಪತಿಯ ಹಿಂದೆ ಪತ್ನಿಯನ್ನು ರಾಜಸ್ಥಾನದಲ್ಲಿ ಸಹಗಮನ ಅಂತ ಮಾಡಿ ನೂಕ್ತಾ ಇದ್ರು ಚಿತೆಗೆ, ಅದು ಅಧರ್ಮ ಅಂತ ಸಿದ್ಧವಾಯಿತು. ಹೀಗೆ ಜೂಜಾಟ ಅಧರ್ಮ, ಅದು ಅದನ್ನು ಹೇಳಿ ಧರ್ಮ ಮಾಡಿಸ್ಬೇಕು. ಓ, ಅದು ಸುಪ್ರೀಂ ಕೋರ್ಟೇ ಬಿಟ್ಟಿದೆ, ಇಲ್ಲಿ ಜನ ಸತ್ತೋಗ್ತಾಯಿದ್ರೆ ನಿಮ್ಮ ಅಪ್ಪನ ಮನೆ ಹಾಳಾಗ್ತಿದೆಯಾ? ಯಾಕೆ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ? ಕೊರೋನಾ ಟೈಮ್ ಬೇರೆ, ದುಡ್ಡಿಲ್ಲ, ಜನಗಳ ಹತ್ರ ಪ್ರಚೋದನೆ ಮಾಡ್ತೀರಾ? ಗೆಲ್ಲಿ 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 ಅಂತೇಳಿ ಸೋಲಿಸ್ಬಿಟ್ಟು ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾ? ಅಷ್ಟು ಕಡಿಮೆ ಆಗೋಗಿದೆಯಾ ದುಡ್ಡು ನಿಮ್ಮ ಹತ್ರ? ಶೂಟಿಂಗ್ ಪರ್ಮಿಷನ್ ಇಲ್ಲ, ಲಾಕ್ಡೌನು, ಬೇರೆ ಎಲ್ಲ ಟಿ ವಿ ಶೋಗಳಿಗೆಲ್ಲ ಶೂಟಿಂಗ್ ಕೊಡೋದಕ್ಕೆ ಅನ್ಯಾಯ ಅಲ್ವಾ ಇದು? ಎಲ್ಲರಿಗೂ ಒಂದೇ ನೀತಿ ಇರಬೇಕು. ಇವುಗಳಿಂದ ಇಂಪಾರ್ಟೆಂಟ್ ರೀ, ಹೀಗೆ ಬದುಕಬೇಕು ನಾವು. ಇವೆಲ್ಲ ಮಾತಾಡ್ತಾ ಹೋದರೆ ಸಾಲದು. ಮೊದಲನೇದಾಗಿ ಅಭಯಂ, ರೋಗವನ್ನು ಫೇಸ್ ಮಾಡಬೇಕು ಅಂದರೆ ನಮ್ಮಲ್ಲಿ ಭಯ ಇರಬಾರ್ದು, ಆದರೆ ಅದರ ಜೊತೆಗೆ ವಿಜ್ಞಾನ ಜ್ಞಾನ ಎರಡೂ ಇರಬೇಕು. ಅಂದರೆ ಶತ್ರುವಿನ ಬಲ ತಿಳ್ಕೋಬೇಕು, ಅಂದರೆ ವೈರಸ್ ಏನು ಅನ್ನೋದು ತಿಳ್ಕೋಬೇಕು. ಊರೊಳಗೆ ಹೊಸಬರು ಬರದ ಹಾಗೆ ಲಾಕ್ಡೌನಲ್ಲಿ ಊರಿಂದ ಹೊರಗೆ ಹೋಗಿದಾಗೆ ಆದಷ್ಟು ಅವಾಯ್ಡ್ ಮಾಡಿ ಸ್ಟ್ರಿಕ್ಟಾಗಿ ಇರಬೇಕು. ಇರೋಬ್ಬರ ದುಡ್ಡನ್ನು ಕೂಡಿಟ್ಕೊಂಡು ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಇಲ್ಲದೇ ಇರೋರಿಗೆ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಇಂಥ ಜೂಜಾಡುಗಳಾಕಿ ಇದ್ದದನ್ನು ಕಳ್ಕೊಳ್ಳೋ ಬದಲು ಕರೆಕ್ಟಾಗಿರಬೇಕು. ಇಂಥವನ್ನೆಲ್ಲ ಕಲ್ತ್ಕೋತಾ ಹೋದರೆ ಈ ಎಂಥ ಹೆಮ್ಮಾರಿಗಳು ಬಂದಿದೆ ನಮ್ಮ ದೇಶಕ್ಕೆ, ಇದೇನಿಲ್ಲ. ಕಲ್ರಾ 1880ರಿಂದ 1930ವರೆಗೂ 50 ವರ್ಷ ಕಾಡಿದೆ, ಭಾರತೀಯರ ಬ್ಲಡ್ಡಲ್ಲೇ ಇದೆ ಇಂಥ ಹೆಮ್ಮಾರಿಗಳನ್ನು ಫೇಸ್ ಮಾಡೋದು. ಬರೀ 2 ವರ್ಷಕ್ಕೆ ನಡುಗಿರೋದು ಏನೂ ಇಲ್ಲ, 50 ವರ್ಷ ನಡುಗಿದ್ದಾರೆ ಕರೋನಾ ಕಲ್ರಾ ಟೈಮ್. ಇದಕ್ಕಿಂತ ಭಯಂಕರ ಇದು 2% ಅಷ್ಟೇ, 1.6% ಅಷ್ಟೇ ಡೆತ್ ರೇಟ್. ಅದೆಲ್ಲ ಎಣಿಸೋಕ್ಕಾಗಲ್ಲ. ಕುಟುಂಬಗಳೇ ಹೋಗ್ಬಿಡ್ತಾ ಇತ್ತು, ಊರುಗಳೇ ಖಾಲಿ ಆಗ್ಬಿಡ್ತಾ ಇತ್ತು. ಅಂಥ ಹೆಮ್ಮಾರಿಗಳನ್ನ ಫೇಸ್ ಮಾಡಿದ್ದಾರೆ ನಮ್ಮ ದೇಶ. ಅದನ್ನು ಇವನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ಫೇಸ್ ಮಾಡೋಣ. ಭಯ, ದ್ವೇಷ, ಅಸೂಯೆ ಇವೆಲ್ಲ ಬಿಟ್ಟು ನಾವು ಹೋರಾಡೋಣ. ಒಂದು ಶಾರ್ಟ್ ಹೊಡೆಯೋಣ, ಬನ್ನಿ ಕೇರಮ್ ಶಾರ್ಟ್. ಒಂದು ಸ್ವಲ್ಪ ನಿನ್ನೆ ಯಾರು ಹೇಳ್ಕೊಟ್ರಿ ಸಣ್ಣ ಹಿಂಗಿಟ್ಟು ಓಡೋ ಡೈರೆಕ್ಷನ್ ಟೀಕ್ ಲೈನ್ಸ್ ಲೈನ್. ಹಾಂ, ಇವಾಗ ಈ ಕಾಯಿನ್ ಇದೆಯಲ್ಲ, ಸ್ವಲ್ಪ ಪೋಚಿಗೆ ತಿರುಗಿಸ್ಬಿಟ್ಟು ಹಿಂಗೆ ಹೊಡಿಬೇಕು. ಒಂದು ನಿಮಿಷ, ತುಂಬ ತುಂಬ ಧನ್ಯವಾದ ಗೆಳೆಯರೇ. ಏನಾದರೂ ಇಂಥ ವಿಚಾರಗಳ ಜ್ಞಾಪಕ ಬಂದಾಗ ಬರ್ತಾಯಿರ್ತೀನಿ. ಅವನೊಬ್ಬ ನಿನ್ನೆ ಕಲಂ ನಂಬರ್ ಹೇಳಿ ಪಾಕಿಸ್ತಾನಿ ಅನ್ನಬಾರ್ದು ಅಂದರೆ ದೊಡ್ಡ ಶಿಕ್ಷೆ ಅಂತ ಹೇಳಿದ್ರೆ, ಅವನೊಬ್ಬ ಚಟನಟ ಅಭಿಮಾನಿ, ಕಿಚ್ಚ ಸುದೀಪನ ಅಭಿಮಾನಿ ಅವನು, ಆದರೆ ದುರ್ಮಾರ್ಗ ಅವನು. ಅವನ ಹೆಸರು ಹೇಳಿದ್ರೆ ಆ್ಯಕ್ಚುಲಿ ಈ ಫೇಸ್ಬುಕ್ಗೆ ಅವಮಾನ ಅಂತ ಅವನು. ಹಂಗೆ ಹೇಳಿದ್ರೆ ಅದೇ ಪೋಸ್ಟ್ನ ಶೇರ್ ಮಾಡಿ ಅಹೋರಾತ್ರ ಪಾಕಿಸ್ತಾನಿ ಅಂತಾನೆ ಅಂದರೆ, ಇವರು ಇನ್ನು 5 ವರ್ಷ ಆದಮೇಲೆ ಏನಾಗ್ಬೋದು?
ಹದಿನೈದು ವರ್ಷ ನೋಡಿ, 2015 ವೃಕ್ಷರಕ್ಷ ಮಾಡೋಣ ಅಂದ ಅಹೋರಾತ್ರ. ಇವತ್ತು ಕೊರೋನಾ ಬಂದುಬಿಟ್ಟಿದೆ, ವೃಕ್ಷಗಳಿಲ್ಲದೆ. ನಾವು ವೃಕ್ಷರಕ್ಷ ಆದಷ್ಟು ಮಾಡ್ಕೊಂಡು ಬಂದ್ವಿ ಕೈಲಾದಷ್ಟು. ಅದಕ್ಕೂ ಅನೇಕ ಜಗಳಗಳು, ಮಾರಾಮಾರಿಗಳು, ನಮ್ಮ ಮರ ನಮ್ಮಿಷ್ಟ ನಾವು ಕಡಿತೀವಿ ಅನ್ನೋರನ್ನೆಲ್ಲ ಹೋರಾಡ್ಕೊಂಡು ಬಂದ್ವಿ. ಇವತ್ತು ಹೆಣ್ಣು ನಿಂದನೆಗಳನ್ನ ಮುಕ್ತ ಮಾಡಬೇಕು ಕರ್ನಾಟಕ ಅಂತ ಹೇಳ್ತಾ ಇದ್ವಿ. ನಿಜವಾಗ್ಲೂ ಇಲ್ಲ ಅಂದರೆ ಇನ್ನೊಂದು 5 ವರ್ಷ ಆದಮೇಲೆ ಇದೇ ವಿಕೃತ ಹೆಣ್ಣು ನಿಂದಕರು ಏನು ಮಾತಲ್ಲೇ ಅತ್ಯಾಚಾರ ಮಾಡ್ತಾರೆ. ಇದೇ ವಿಕೃತ ಹೆಣ್ಣು ನಿಂದಕರು ಮನೇಲಿ ಹೆಣ್ಮಕ್ಳು ರೋಡಲ್ಲಿ ಓಡಾಡ್ದಂಗೆ ಮಾಡ್ತಾರೆ, ಮನೆಗೆ ನುಗ್ಗಿ ಎತ್ಕೊಂಡು ಹೋಗ್ತಾರೆ. ಅಟ್ರಾಸಿಟಿ ಅಂದರೆ ಭಯ ಇಲ್ಲ, ವಿಕೃತ ಅಂದರೆ ಭಯ ಇಲ್ಲ. ಏನಾದರೂ ಒಂದು ರೂಲ್ ಗೊತ್ತಾದರೆ ಸಾಕು, ಅದನ್ನೇ ಇಟ್ಕೊಂಡು ಆಟ ಆಡ್ತಾರೆ. ಏನಾಗಲ್ಲ ಏನಾಗಲ್ಲ ಅಂತ ಈ ರೀತಿ ವಿನಾಶಕ್ಕೆ ಹೋಗ್ತಾ ಇದೆ. ನಾವು ಅಲರ್ಟ್ ಆದರೆ, ಕರ್ನಾಟಕದ ಯುವಕರು ಈವಾಗಲೇ ಅಲರ್ಟ್ ಆದರೆ ನಮ್ಮ ಕರ್ನಾಟಕನ ಲಾ ಆ್ಯಂಡ್ ಆರ್ಡ್ರಲ್ಲಿ ಸೇಫಾಗಿಡ್ಬೋದು. ಇಲ್ಲಾಂದರೆ ಇವರ ಹಾವಳಿ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸಿಗೆ ಅನಿಸಿದ್ದು ಧರ್ಮ ರೀ, ಪವಿತ್ರ ಧರ್ಮ, ಅದನ್ನು ಎಲ್ಲರೂ ಒಪ್ಪುವಂಥದ್ದು. ಜೂಜು ಆಡಬಾರ್ದು ಅಂದರೆ ಅದು ಧರ್ಮ, ಅದು ಅದನ್ನೇ ಧರ್ಮ ಗ್ರಂಥಗಳು ಹೇಳ್ತಾ ಬಂತು. ಅದನ್ನು ಬಿಟ್ಟು ವಾದಕ್ಕೆ ಇಳಿತಾರೆ, ಪ್ರಧಾನಮಂತ್ರಿನೇ ಸಿಕ್ಕಾಕ್ಸೋಕೆ ನೋಡ್ತಾರೆ, ಅವರೇ ಹೇಳಿದ್ರು ಅಂತ. ಇಂಥವ್ರನ್ನ ಏನು ಅನ್ಬೇಕು? ಇವನೊಬ್ಬ ನಟ, ಇವನೊಬ್ಬ ಮಾಡೆಲ್ಲು, ಆ ನಟನ ಇನ್ನೊಬ್ಬ ನಟ, ಅದೇನೋ ಅಂತಾರಲ್ಲ ಮಗನಿಂದ ಗಿಗ, ಗಿಗನಿಂದ ಗಿಗ ಗಿಗ ಅಂತ. ಹಂಗೆ ಅವನು ನಾವು ಒಳ್ಳೇದು ಹೇಳಿದ್ರೇ ಕೇಳಲ್ಲ ಅಂತ ಒಬ್ಬ, ಇನ್ನು ಕೆಟ್ಟದ್ದು ಹೇಳಿದ್ರೆ ಕೇಳ್ತಾರಾ ಅಂತ ಕ್ವಶನ್ ಮಾಡೋರು ಇವರೆಲ್ಲರೂ. ಏನು ನಾಯಕರು ಕರ್ನಾಟಕದ ಫ್ಲ್ಯಾಗ್ ಬಣ್ಣವನ್ನು ಹೆಗಲ್ ಮೇಲೆ ಟವಲ್ ಹಾಕ್ಕೋತಾರೆ, ಅವನು ಶ್ರೀನಾಥ್ ಗೌಡ. ಮಾಡೋದೆಲ್ಲ ಹಿಂದೆ ಅನಾಚಾರ, ವಿಕೃತ ಹೆಣ್ಣನಿಂದನೇ. ಬೇರೆ ಕನ್ನಡದ ಹೋರಾಟಗಾರರನ್ನ ಮುಗಿಸ್ಬಿಡ್ಬೇಕು ಅಂತ ಹುನ್ನಾರಗಳು ಇದನ್ನೆಲ್ಲ ರೆಕಾರ್ಡ್ ಹಾಕಿದ್ರು. ಏ ಹಿಂಗೆ ಬಟ್ಟೆಗೆ ಕೆಸರು ಒರೆಸ್ಕೊಳ್ಳಲ್ವ, ಹಂಗೆ ಒರೆಸ್ಕೊಂಡು ಹೋಗೋದು. ಇಂಥವ್ರನ್ನ ನಾವು ಬೆಳೆಸಿದ್ರೆ ಗತಿ ಏನು, ದೇಶ ಏನಾಗ್ಬೋದು? ಅಲರ್ಟ್ ಆಗಬೇಕು ನಾವು. ನಾವು ಅಲರ್ಟ್ ಆಗದಿದ್ರೆ ತುಂಬ ಕಷ್ಟ. ಯಾರಿಗೆ ಕೆಲವ್ರು ಹೇಳ್ತಾರೆ ಸರ್ ಓಟ್ ಹಾಕೋರು ತಪ್ಪು ಅಂತೀವಿ, ಯಾರಿಗೆ ಓಟ್ ಹಾಕೋದು ಅಂತ ತುಂಬ ಯೋಚನೆ ಮಾಡ್ದ ಅಹೋರಾತ್ರ. ಇದಕ್ಕೆ 1 ವರ್ಷ ಯೋಚನೆ ಮಾಡ್ದ. ಅಬ್ರಹಾಮ್ ಲಿಂಕನ್ ವ್ಯಕ್ತಿತ್ವದಲ್ಲಿ ಎಲ್ಲ ಕಡೆ ನೋಡಿ ಯೋಚನೆ ಮಾಡ್ದ, ಅವರವ್ರ ಶೂವಲ್ಲಿ ಕ್ವಾಲಿಟಿ ಯೋಚನೆ ಮಾಡ್ದ. ಕೆನಡಿ ಈ ಕಡೆ ನಮ್ಮ ದೇಶದಲ್ಲಿ ಮಹಾಭಾರತದಿಂದ ಹಿಡಿದು ಎಲ್ಲೂ ಉತ್ತರ ಸಿಗಲಿಲ್ಲ. ಯಾರಿಗೆ ಓಟ್ ಹಾಕೋದು? ಎಲ್ಲ ಕಳ್ಳರೆ ಯಾರಿಗೆ ಓಟ್ ಹಾಕೋದು ಅನ್ನೋ ಜನಗಳ ಪ್ರಶ್ನೆ. ಹೀಗಿರುವಾಗ ಇದಕ್ಕೆ ಉತ್ತರ ಸಿಗ್ತಾವ ಹೋರಾತ್ರನಿಗೆ. ಯಾವಾಗ ಮನುಷ್ಯರಲ್ಲಿ ಪ್ರಬುದ್ಧತೆ ಬರುತ್ತೆ ಕರೆಕ್ಟಾಗಿರೋರ್ಗೆ ಓಟ್ ಹಾಕಬೇಕು ಅಂತ, ಆವಾಗ ನೋಡಿ ಕರೆಕ್ಟಾಗಿರೋರು ನಿಂತಿರ್ತಾರೆ. ಕೆಟ್ಟವ್ರು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಇವತ್ತು ಬೆಳಗ್ಗೆ ಒಬ್ಬ ಹುಡುಗನ ಹತ್ರ ಮಾತಾಡ್ತಾ ಹೇಳಿದೆ, ಮುಂದೆ ಒಬ್ಬ MLA ಆಗಲಿ MP ಆಗಲಿ ಅವನಿಗೆ ಮನೆಯಲ್ಲಿ ಬಾತ್ರೂಮ್ ಬೆಡ್ರೂಮ್ ಬಿಟ್ಟರೆ ಮಿಕ್ಕಿರೋ ಎಲ್ಲ ಕಡೆ CCTV ಕವರೇಜ್ ಇರುತ್ತೆ, ಅವ್ರದ್ದೇ ಒಂದು ಚಾನಲ್ ಇರುತ್ತೆ TVಲಿ ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ. ಹೋಮ್ ಮಿನಿಸ್ಟರ್ ಅಂತ ಓದಿದ್ರೆ ಹೋಮ್ ಮಿನಿಸ್ಟರ್ ಚಾನಲ್ಲು, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಬರ್ತಾ ಇರುತ್ತೆ. ಆ ಕ್ಷಣದಲ್ಲಿ ಅವನು ಎಲ್ಲಿದ್ದಾನೆ, ಯಾರ ಹತ್ರ ಮಾತಾಡ್ತಾ ಇದ್ದಾನೆ, ಯಾರ ಹತ್ರ ಫೋನಲ್ಲಿದ್ದಾನೆ, ಯಾವ ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಅಂತ ಬರುತ್ತೆ. ಅದಕ್ಕೆ ಎದುರು ಮನುಷ್ಯ ಹೇಳ್ದ, ಸರ್ ಹಂಗಿದ್ರೆ ಯಾರು ಬರ್ತಾರೆ MLA ಆಗೋಕ್ಕೆ MP ಆಗೋಕ್ಕೆ ಅಂದರೆ? ಆವಾಗ ಪವಿತ್ರದವರೆಲ್ಲ ಬಂದೇ ಬರ್ತಾರೆ, ಕೆಟ್ಟವರು ನಮ್ಗೆ ಯಾಕಪ್ಪ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಹೊರಟೋಗ್ತಾರೆ. ಆ ದಿನಗಳು ಬರುತ್ತೆ ಬರುತ್ತೆ, ನಾವು ಪರಿವರ್ತನೆ ಆಗಬೇಕು, ನಾವು ಒಳ್ಳೆಯವರಾಗಬೇಕು. ಅದು ಕ್ಷಣಗಳಲ್ಲೂ ಬರ್ಬೋದು, ದಿನಗಳಲ್ಲೂ. ಕರೋನಾ ಹೆಂಗೆ ಬಂತು? ಒಟ್ಟಿಗೆ ಬಂದುಬಿಡ್ತು ನೋಡಿ, ಮರಗಳು ಜಾಸ್ತಿ ಕಡ್ದಂಗೆಲ್ಲ ಬಂದುಬಿಡ್ತು. ಹೀಗೆ ಮಾತಾಡಿದ್ರೆ ಎಂಡ್ಲೆಸ್ಸು, ಇನ್ನೊಂದ್ಸಲ ಮತ್ತೆ ಮಾತಾಡೋಣ, ಎಷ್ಟಾದರೆ ಅಷ್ಟು ತಿಳ್ಕೊಳ್ಳಿ. ಆದರೆ ಒಂದು ಅಜ್ಞಾನಕ್ಕೆ ಅಧರ್ಮಕ್ಕೆ ತಲೆ ಬಾಗಬೇಡಿ, ಭಯ ಬೀಳ್ಬೇಡಿ. ಮನೆಯವರೆಲ್ಲ ಮಕ್ಕಳಿಗೆ ಸಹಾಯ ಮಾಡಿ ಧೈರ್ಯವಾಗಿ ಹೋರಾಡೋದು ಕಲಿಸಿ. ಯಾವುದು ಶಾಶ್ವತ ಅಲ್ಲ. ಕರೋನಾ ಅಂತ ವೇವ್ ಬಂದು ಚಿಕ್ಕ ಮಕ್ಕಳು ವಯಸ್ಸು ಏನು ನೋಡದೆ ಎತ್ಕೊಂಡು ಹೋಗ್ಬಿಡುತ್ತೆ ಬೇಕಾದ್ರೆ.
ಹಾಗೆ ಸಾವು ಯಾವ ಕ್ಷಣದಲ್ಲಾದರೂ ತಲೆ ಮೇಲೆ ಸೀಲಿಂಗ್ ಬಿದ್ದು ಸಾಯ್ಬೋದು. ಭಯ ಬೀಳೋದು ಬಿಟ್ಬಿಡಿ. ಭಯ ಬಿದ್ದು ಬದುಕೋದು ಬದುಕಲ್ಲ, ಹೇಡಿತನದ ಬದುಕು ಬದುಕಲ್ಲ. ಬದುಕಿದ್ರೆ ಬದುಕಣ್ಣ ಬಂದ ಬೈರಾಗಿಯ ಬದುಕು ಅಂತಾರೆ. ಹಂಗಿರ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ವೀರತ್ವ ತಂದೆ ತಾಯಿಗಳಿಂದ ಬರಬೇಕು. ಇವನ್ನೆಲ್ಲ ಕಲ್ತ್ಕೊಳ್ಳಿ. ಸಂವಿಧಾನನ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಸಂವಿಧಾನನ ನೀವೆಷ್ಟು ಮನೇಲಿ ಕಲಿಬೇಕು ಅಂದರೆ, ನೀವು ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಆಶ್ಚರ್ಯ ಆಗುತ್ತೆ, ಎಷ್ಟು ತಿಳ್ಕೊಂಡಿದ್ದಾನೆ ಈ ಮನುಷ್ಯ ಅನ್ನೋ ಥರ. ಪ್ರತಿಯೊಬ್ಬರು ಎಲ್ಲವನ್ನು ತಿಳ್ಕೊಳ್ಳಿ, ಎಲ್ಲ ಆಟಗಳಾಡಿ. ಧನ್ಯವಾದ. ಅಹೋರಾತ್ರ. ಇದು ಸತ್ತ ವೃಕ್ಷಗಳಿಂದ ಮಾರ್ಪಾಡಾಗಿದೆ. ಇನ್ನೂ ನಿಮಗೆಲ್ಲ ಅನೇಕರು ವಿಚಿತ್ರವಾದ ಪ್ರಶ್ನೆಗಳು ನೋಡಿ. ಇದು ವೃಕ್ಷ ಕೊಲೆಗಾರ ಏನಾದರೂ ಅರ್ಥ ಇದೆಯಾ? ವೃಕ್ಷ ಅಂದರೆ ವೃಕ್ಷ ಆಗಲಿ, ಪ್ರಾಣಿ ಆಗಲಿ, ಮನುಷ್ಯ ಆಗಲಿ, ಜೀವ ಇರೋವರೆಗೂ ಅದಕ್ಕೆ ತುಂಬ ಗೌರವ ಕೊಡಬೇಕು. ವೃಕ್ಷ ರಕ್ಷ ಅಂದರೆ ಜೀವ ಇರುವ ವೃಕ್ಷಗಳನ್ನು ರಕ್ಷಣೆ ಮಾಡೋದು. ಇದು ವೇದ ಕಾಲದಿಂದ ಬಂದಿದೆ. ರಥ ಮಾಡೋದಕ್ಕೆ ಒಂದು ನೀತಿ ಇದೆ, ರಥಾಕಾರ ಶಿಲ್ಪಿಗೆ. ಅವನು ಕಾಡೆಲ್ಲ ಅಲ್ಲಿದು ಸತ್ತ ಶ್ರೇಷ್ಠ ದಾರು ಮರಗಳನ್ನು ಹುಡುಕಿ ಅವು ಸತ್ತಿರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಕಟ್ಟಿಗೆಯಿಂದಲೇ ರಥ ಮಾಡಬೇಕಾಗಿತ್ತು. ಆ ಕಟ್ಟಿಗೆಯಿಂದಲೇ ರಥ ಮಾಡಬೇಕಾಯಿತು. ಮನೆಯ ಸಲಕರಣೆಗಳನ್ನು ಅದರಿಂದಲೇ ಮಾಡಬೇಕಾಯಿತು. ರಾಜನ ಸಿಂಹಾಸನವನ್ನು ಕೊಂದ ಮರದಿಂದ ಮಾಡಬಾರ್ದು. ಇವೆಲ್ಲ ಸಿದ್ಧಾಂತಗಳಿದೆ. ಮನುಷ್ಯಾಲಯ ಚಂದ್ರಿಕದಲ್ಲಿ ಮನೆಯ ದೂಲಗಳನ್ನು ಸತ್ತ ಮರಗಳಿಂದ ಮಾಡಬೇಕು. ಅದು ಗಟ್ಟಿಯಾಗಿರಬೇಕು. ಸತ್ತು ಹಲವು ವರ್ಷಗಳು ಆಗಿರೋದು ತುಂಬ ಒಳ್ಳೆಯದು. ಈ ರೀತಿ ಎಲ್ಲ ಸಿದ್ಧಾಂತಗಳಿದೆ. ತಿಳಿಯದೆ ಒಬ್ಬ ಮನುಷ್ಯ ತಿಳಿಯದೆ ಮಾಡೋದು ಎಷ್ಟು ತಪ್ಪು. ಈ ರೀತಿ ತಿಳಿಯದೆ ಮಾತಾಡೋದು ಎಷ್ಟು ತಪ್ಪು. ಒಬ್ಬ ನಾನ್ ವೆಜಿಟೇರಿಯನ್ಗೆ ಒಂದು ಹಸು ಮರಿಯನ್ನು, ಹಸು ಕರುವನ್ನು ಕಾಪಾಡಿದ್ದಕ್ಕೆ, ನೀನು ನಾನ್ ವೆಜ್ ತಿಂತೀಯಾ ವೆಜ್ ತಿಂತೀಯಾ ಅಂತ ಒಬ್ಬ ಕೇಳಿದ. ಅವ್ನು ನಾನ್ ವೆಜ್ ತಿಂತೀನಿ ಅಂದರೆ ಅದರಲ್ಲಿ ನಿನಗೆ ಉಳಿಸೋದಕ್ಕೆ ಯಾವ ಹಕ್ಕಿಲ್ಲ. ಈ ರೀತಿ ವಿಚಿತ್ರವಾಗಿ ಮಾತಾಡೋ ಜನಾಂಗ ಒಂದಿದೆ. ಅರ್ಥವೇ ಇಲ್ಲದೆ ಮಾತಾಡೋದು. ಒಂದು ಮರಿಯನ್ನು ತಾಯಿಯಿಂದ ಬೇರ್ಪಡಿಸಿ ಹುಟ್ಟಿದ ತಕ್ಷಣ ಹಾಲಿಲ್ಲದೆ ಆ ಹಸುಗಂಧನನ್ನು ಕೊಲ್ಲೋದಕ್ಕೆ ಯಾವ ನಾನ್ ವೆಜ್ ತಿನ್ನೋ ಧರ್ಮನೂ ಒಪ್ಪೋದಿಲ್ಲ. ಧರ್ಮ ಅಂದರೆ ಅದೇ. ಹಾಗೆ ಮಾತ್ರಕ್ಕೆ ಈ ರೀತಿ ಸತ್ತ ಮರಗಳನ್ನು ಬಳಸಿ ದೇವರ ವಸ್ತುಗಳನ್ನು ಮಾಡೋದಾಗಲಿ, ಕೇರಮ್ ಬೋರ್ಡ್ ಮಾಡೋದಾಗಲಿ, ಒಂದು ಟೇಬಲ್ ಚೇರ್ ಮಾಡೋದಾಗಲಿ ಇರೋದನ್ನು ಗಮನಿಸಿ ಇನ್ನು ವೃಕ್ಷನೇ ರಕ್ಷಿಸಬೇಡ ಅನ್ನೋ ಒಂದು ಜನಾಂಗ ಇದೆ. ಅದೊಂದೇ ಅದೇ ರೀತಿಯ ಮಾನಸಿಕ ಜನ. ಅದು ಮಾನಸಿಕ ಜನ, ಅದು ವಿಕೃತ ಜನಾಂಗ. ಅದಕ್ಕೆ ಏನು ಕುಲಮತ ಭೇದಗಳಿಲ್ಲ. ಅವ್ರದ್ದೇ ಒಂಥರ ಮೆಂಟ್ಯಾಲಿಟಿ. ಅದು ಅದನ್ನು ಹಿಡ್ಕೊಂಡು ಸುಮ್ಮನೆ ಮರಗಳೆಲ್ಲ ಕೊಂದುಬಿಟ್ರೆ, ಈಗಲೇ ಕರೋನಾ ಬರ್ತಾ ಇದೆ, ಇವರು ಸಿದ್ಧಾಂತದಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ಫರ್ನಿಚರ್ ಎಲ್ಲ ಮರದ್ದೇ, ನಾನ್ಯಾಕೆ ಮರ ಕೊಲ್ಲಬಾರ್ದು ಅಂತ ಕೊಲ್ತಾ ಹೋದರೆ ಕತಿ ಏನು? ಆನೆಯ ದಂತ ಸತ್ತ ಮೇಲೆ ತೆಗೆದು ಬಳಸ್ತಾ ಇದ್ರು ಪುರಾಣ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಹಾಗಂತ ಆನೆ ದಂತ ತೆಗೆದ ದಿನ ಆನೆಗಳು ಬೇಟೆ ಆಡಿದರೆ ಇಷ್ಟೊತ್ತಿಗೆ ಆನೆಗಳೇ ಇರ್ತಿರ್ಲಿಲ್ಲ. ಮರಗಳನ್ನು ಬಿಡಿ, ಚೈನಾದಲ್ಲಿ ಅವರ ಕ್ವಾರಿನ ಯೂಸ್ ಮಾಡಿಲ್ಲ, ಅವ್ರ ಗಣಿಗಳನ್ನ ಯೂಸ್ ಮಾಡಿಲ್ಲ, ಅವ್ರ ಮುಂದಿನ ಪೀಳಿಗೆಗೆ ಇಟ್ಕೊಂಡಿದ್ದಾರೆ. ಇಂಥ ಜನನ ನೀವು ತಲೆಗೆ ಹಾಕೋಬಿಡಿ. ವಿಕೃತ ಜನತೆ ಇದು. ಆ ರೀತಿ ಜನನ ನಂಬಿಕೊಂಡ್ರೆ ಇಷ್ಟೊತ್ತಿಗೆ ಕರೋನಾ ನಮ್ಮನ್ನು ಆವರಿಸ್ಬಿಡ್ತಿತ್ತು. ಚಾಮರಾಜನಗರದಲ್ಲಿ ಕರೋನಾ ಆದಷ್ಟು ಕಡಿಮೆ. ಭಾರತದಲ್ಲೇ ಆಗುಂಬೆ, ಚಾಮರಾಜನಗರ, ಚಿರಾಪುಂಜಿ ಇಲ್ಲೆಲ್ಲ ಯಾಕೆ ಹೇಳಿ, ಮರಗಿಡಗಳು ಹೆಚ್ಚು. ದಾಂಡೇಲಿ, ಬಂಡೀಪುರ, ನಾಗರಹೊಳೆ ಇಲ್ಲೆಲ್ಲ ಇಲ್ಲ, ಮರಗಳು ಹೆಚ್ಚು. ಇನ್ನೊಂದು ಸಲ ಯಾವನಾದರೂ ನಿಮ್ಮ ಮನೇಲಿ ಟೇಬಲ್ ಇಲ್ವಾ, ಚೇರ್ ಇಲ್ವಾ, ಮರ ಇಲ್ವಾ ಅಂತ ಯಾರನ್ನಾದರೂ ನಿಮ್ಮನ್ನು ಅಂದು ನೀವು ಮರ ಉಳಿಸೋಕ್ಕೆ ಅನರ್ಹರು ಅಂದರೆ ಮುಖದ ಮೇಲೆ ಹೊಡೀರಿ ಅವ್ರಿಗೆ.
ಹೊಡೆದು ಏಯ್ ನಾನು ಮರ ಉಳಿಸೋದಕ್ಕೆ ನೀನ್ಯಾವನು ಅಡ್ಡ ಬರೋದಕ್ಕೆ, ಮರ ನಮ್ಮ ಜನ್ಮಸಿದ್ಧ ಹಕ್ಕು, ಅದಕ್ಕೆ ಜೀವ ಇದೆ ಅಂತ. ಇದನ್ನೆಲ್ಲ ತಿಳ್ಕೋಬೇಕು ನಾವು. ಅವನಂತೂ ಶ್ರೀನಾಥ್ಗೆ ಅವನಿಗೆ ಮೆಂಟಲ್ಲಿ ರಿಟಾರ್ಡೆಡ್ ಆಗ್ಬಿಟ್ಟಿದ್ದಾನೆ ಶ್ರೀನಾಥ್ ಗೌಡ ಎನ್ನುವವನು. ಅವನಿಗೆ 24 ಗಂಟೆ ಇದೆ, ಅವ್ರ ಹತ್ರ ಮರ ಉಳಿಸೋದಕ್ಕೆ ನೀನು ಅನರ್ಹ, ನೀನು ಅನರ್ಹ. ಯಾವ ಯೋಗ್ಯತೆ ಇದೆ ಇವನಿಗೆ? ಅದಲ್ಲದೆ ಅದನ್ನು ಯಾರಾದರೂ ಕಮೆಂಟ್ ಮಾಡಿಬಿಟ್ರೆ, ಇದು ತಪ್ಪಪ್ಪ ಅಂತ ಕ್ಲಿಯರಾಗಿ ಹೇಳಿದ್ರೆ ಅವ್ರನ್ನ ಅಮ್ಮ ಅಕ್ಕ ಅಂತ ಅವಾಚ್ಯ ಶಬ್ದಗಳು. ಇವತ್ತೊಂದು ವಿಡಿಯೋ 2 ರಿಲೀಸ್ ಮಾಡ್ತಾ ಇದ್ದೀವಿ. ಹಾಂ, ಇಂಥವೆಲ್ಲ ಇದೆ. ಇದು ಅವನ್ನ ಬಿಚ್ಚು ಬಿಟ್ಟಿರೋದು ಚಟನಟ ಕಿಚ್ಚ ಸುದೀಪ್ ಅನ್ನೋ ಥರನೇ ಹಾಕ್ಕೋತಾನೆ ಪೋಸ್ಟ್ಗಳು. ಅವನು ಇಂಥವರೆಲ್ಲ ಹಿಂದೆ ಈ ದುರ್ಯೋಧನ ಭೀಮನನ್ನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನನ್ನು ಫಸ್ಟ್ ಅರ್ಧ ಮಾಡೋದಕ್ಕೆ ಆನೆಗಳನ್ನು ಬಿಡ್ತಿದ್ದಂತೆ. ಆನೆಗಳು 1000 ಆನೆಗಳನ್ನ ಹೋರಾಡಿ ಅವನು ಸುಸ್ತಾದ್ಮೇಲೆ ಇವನು ಹೋಗ್ತಿದ್ದಂತೆ ಯುದ್ಧಕ್ಕೆ ವೀರಂತರ. ಹಂಗೆ ಇವನು ಇನ್ನೂ ಆಚೆಗೆ ಬಂದಿಲ್ಲ. ಅಹೋರಾತ್ರನ ಮೇಲೆ 1000 ಆನೆಗಳು, 10-12 ಲಕ್ಷ ಆನೆಗಳನ್ನು ಬಿಟ್ಟು, ಆನೆಗಳು ಕುರಿಗಳು ಈ ತೋಳಗಳು ಇವರೆಲ್ಲ ಗುಳ್ಳೆ ನರಿಗಳು ಹೆಸರು ಕತ್ತೆಗಳು ಗೊತ್ತಿಲ್ಲ ಬಿಟ್ಟಿದ್ದಾನೆ. ಅವ್ರನ್ನೆಲ್ಲ ಮಟ್ಟ ಹಾಕಿದ ಮೇಲೆ ತಾನು ಬರಬೇಕು ಅಂದ್ಕೊಂಡಿದ್ದಾನೆ ಅಂತ ಅಸಹ್ಯದವನು. ಅವನು ಹೆಣ್ಣ ನಿಂದನೆ ಮಾಡಿಸಿದಾಗಲೇ ಅವನು ಮರ್ಯಾದೆ ಕಳ್ಕೊಂಡ. ಯಾವಾಗ ಹೆಣ್ಣ ನಿಂದನೆ ತನ್ನ ಅನುಯಾಯಿಗಳು ಮಾಡಿ ಸಿಕ್ಕಾಕ್ಕೊಂಡು ಒದ್ದಾಡ್ತಿದ್ರು ನಾನಲ್ಲ ಅಂತ ಬಚ್ಚಿಟ್ಕೊಂಡಲ್ಲ ಹೇಡಿ, ಅವಾಗಲೇ ಅವನು ಸಿಕ್ಕಾಕ್ಕೊಂಡ. ಗೊತ್ತಿದ್ದು ಗೊತ್ತಿಲ್ಲದಂಗೆ ನಾಟಕ ಆಡಿದ್ನಲ್ಲ ಅವತ್ತೇ ಸಿಕ್ಕಾಕ್ಕೊಂಡ. ಅವನು ಫಸ್ಟ್ ಲೈನ್ ನವೀನ್ ಗೌಡ FIR ಅಲ್ಲಿ ಸಿಕ್ಕಾಕ್ಕೊಂಡ್ರು ನನಗೇನೂ ಗೊತ್ತಿಲ್ಲ ಅಂತ ಪೊಲೀಸ್ ಸ್ಟೇಷನಲ್ಲಿ ಅವನ ಹೆಸರು ತೆಗೆಸಿಕೊಂಡನಲ್ಲ ಅವಾಗಲೇ ಸಿಕ್ಕಾಕ್ಕೊಂಡ. ಸಂವಿಧಾನ ಯಾರ ಅಧಿಕಾರದಲ್ಲೂ ಇಲ್ಲ, ಯಾರ ಇನ್ಫ್ಲೂಯೆನ್ಸ್ಗೂ ಸಿಗೋದಲ್ಲ. ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಇನ್ಫ್ಲೂಯೆನ್ಸಲ್ಲಿ ನಡೀತಿದೆ ಅಂತ ಗೊತ್ತಾದರೆ ಪಾಪ ತುಂಬ ನೊಂದುಕೊಳ್ತಾರೆ, ಅವರು ಅಸಹ್ಯ ಪಟ್ಕೋತಾರೆ. ಆದರೂ ಇದ್ದೀವಿ ನಾವೆಲ್ಲ, ಬದುಕಿದ್ದೀವಿ. ಸಂವಿಧಾನ ಇನ್ಫ್ಲೂಯೆನ್ಸ್ಗೆ ಹೋಗದಂಗೆ ಮಾಡಿಟ್ಟು ಮರಣಿಸ್ತೀವಿ. ಆ ಲೆವೆಲ್ಲು, ಆ ದಿನಗಳನ್ನು ನೋಡೇ ಅವ್ರ ಹತ್ರ ಮರಣಿಸ್ತಾನೆ. ಆ ಪವಿತ್ರ ದಿನಗಳು ಕಾಯ್ತಾ ಇದ್ದಾನೆ ಅವ್ರ ಹತ್ರ. ಯಾರು ಇಲ್ಲ ಇದ್ರ ಮುಂದೆ, ಸಂವಿಧಾನದ ಮುಂದೆ ಅನ್ನೋ ದಿನಗಳನ್ನು ಕಣ್ಣಾರೆ ಕಾಣ್ತಾನೆ. ಒಳಿತಾಗಲಿ ಅಹೋರಾತ್ರ. ಇವನ್ಯಾರ ಮಕ್ಕಳಿಗೆ ಮೊದಲು ಕನ್ನಡ ಕಲಿಸೋ ಅಂತ ರಾವಣ ಭಂಟಾನಂತೆ ಇವನು. ಆ ಹೆಸರು ನೋಡಿ, ಫೇಕ್ ಅಕೌಂಟು. ಕನ್ನಡ ಬರಲ್ಲ ಅಂತ ಯಾರು ಹೇಳಿದ್ದು ನಿನಗೆ ಮಕ್ಕಳಿಗೆ? ಇದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ ಗೆಳೆಯರೆ. 8556 ವಿಡಿಯೋಗಳಿದೆ ಅವ್ರ ಹತ್ರದ್ದು. ದಿನಕ್ಕೊಂದು ವಿಡಿಯೋ ನೋಡಿದ್ರು ನಿಮಗೆ 23 ವರ್ಷ ಬೇಕು. ಆ ವಿಡಿಯೋಗಳನ್ನು ಬೇರೆ ಭಾಷೆಗಳವರು ಕೇಳಿದಾಗ ಮಾಡಿಕೊಡ್ತೀನಿ ಅಂತ ಎದ್ದು ನಿಂತ ಮಗುವನ್ನು ಆ ವಿಡಿಯೋಗಳನ್ನು ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರೆ ಕನ್ನಡ ಮಾತಾಡಲ್ಲ ಅಂತ ಹೇಳೋ ಅಂತಹ ಹೆಣ್ಣ ನಿಂದಕ ನಾಮರ್ದ್ರಿವರೋ ನಪುಂಸಕರೋ ಈ ರಾವಣ ಬಂಟ ಇಂಥವ್ರೆ. ಸ್ವಂತ ಹೆಸರು ಹೇಳ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ, ಋಷಿಮುನಿಗಳ ಫೋಟೋ ಹಾಕೋತಾರೆ. ಇಂಥ ಷಂಡರು ಇವರು. ಇವನು ಈ ಇವನ ಮೂಲ ಹುಡುಕ್ತಾ ಹೋದರೆ ಇವನು ಆ ಚಟನಟನ ಕಡೆಯ ಒಬ್ಬ ಷಂಡ ಆಗಿರ್ತಾನೆ. ಇವನನ್ನು ನೀವು ಕಂಡಲ್ಲಿ ಬ್ಲ್ಯಾಕ್ ಮಾಡಿ, ಅವಾಗಲೇ ಇವರು ಸರಿ ಹೋಗೋದು. ಧನ್ಯವಾದ ಅಹೋರಾತ್ರ.